ಏನಿಲ್ಲ ಐ ಥಿಂಕ್ ಈ ಸಿನಿಮಾ ನಾನು ಇವತ್ತವರೆಗೂ ಮಾಡಿರೋ ಕ್ಯಾರೆಕ್ಟರ್ಸ್ ತುಂಬ ಅಂದರೆ ತುಂಬ ನಾರ್ಮಲ್ ಕ್ಯಾರೆಕ್ಟರ್ಸ್ ವೇರ್ ಬಬ್ಲಿ ಕ್ಯಾರೆಕ್ಟರ್ ಇರಲಿ, ಒಂದು ಸ್ವಲ್ಪ ಇನ್ನೊಸೆಂಟ್ ಇಲ್ಲ, ಹಳ್ಳಿ ಕ್ಯಾರೆಕ್ಟರ್ ಅದೆಲ್ಲ ಮಾಡಿದ್ದೀನಿ. ಬಟ್ ಈ ಥರ ಶೇಡ್ ನಾನು ಇವತ್ತವರೆಗೂ ಪ್ಲೇ ಮಾಡಿರಲಿಲ್ಲ. ಅಂದರೆ ಎರಡು ಶೇಡ್ ಪ್ಲೇ ಮಾಡ್ತಾ ಇದ್ದೀನಿ. ಫಸ್ಟ್ ಹಾಫಲ್ಲಿ ಐ ಆಮ್ ಸ್ಟಿಲ್ ಅ ನಾರ್ಮಲ್ ಗರ್ಲ್, ಸೆಕೆಂಡ್ ಹಾಫಲ್ಲಿ ಒಂದು ಸ್ವಲ್ಪ ಇನ್ನೊಸೆನ್ಸ್ ಜೊತೆ ನೆಗೆಟಿವ್ ಶೇಡ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಎಕ್ಸೈಟೆಡ್ ಆಗಿದೆ. ಹಾಯ್, ನಮಸ್ಕಾರ. ಶಂಭು ಶಿವಶಂಕರ ಚಿತ್ರದಲ್ಲಿ ನನ್ನ ಪಾತ್ರ ಶಂಭು ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ, ನಿಮಗೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿರುತ್ತೆ ಮತ್ತು ಯಾವುದಕ್ಕೂ ಕೇರ್ ಮಾಡಲ್ಲ, ನೋಡೋಕ್ಕೆ ಸ್ವಲ್ಪ ರಗಡ ಕಾಣಿಸ್ತೀನಿ, ಸ್ವಲ್ಪ ಹೊಡೆದಾಟ ಅಂದರೆ ಸ್ವಲ್ಪ ಇಷ್ಟ ಆ ಥರ ಕ್ಯಾರೆಕ್ಟರ್. ಫಸ್ಟ್ ಟೈಮ್ ಸರ್ ಏನೋ ಒಂದು ಸ್ಕ್ರೀನ್ ಮೇಲೆ ಬರ್ತೀರಾ? ಹೌದು, ಅನುಭವ ಸರ್. ಹೌದು, ಈಗ ಎಲ್ಲರಿಗೂ ಡೆಬ್ಯೂ ಮೂವಿ ಅಂದರೆ ಒಂಥರ ಹೋಟೆಲ್ ಸಿಟ್ಟೆ ಬಿಟ್ಟಂಗಿರುತ್ತೆ, ಅದೇ ಅನುಭವ ನನಗೂ ಆಗ್ತಾ ಇದೆ ಕೂಡ. ಫಸ್ಟ್ ಟೈಮ್ ನಾನು ಇದಕ್ಕೆ ಸೆಲೆಕ್ಟ್ ಆದಾಗ ಸ್ವಲ್ಪ ಭಯ ಇತ್ತು, ನರ್ವಸ್ನೆಸ್ ಇತ್ತು, ಏನು ಮಾಡೋದು, ಯಾಕೆ ನನಗೆ ಯಾವುದೇ ಸಿನಿಮಾದಾಗಿರಲಿ ಥಿಯೇಟ್ರದ್ದಾಗಿರಲಿ ಯಾವುದಕ್ಕೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ಎಲ್ಲ ನನಗೆ ನೀಟಾಗಿ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲ ಒಂದು ಟ್ರೈನ್ ಮಾಡಿ ಒಂದು ವರ್ಕ್ಶಾಪ್ ಮಾಡಿ ಕರ್ಕೊಂಡ್ಬಂದಿದ್ದೆ. ಶೂಟಿಂಗ್ ಸರ್? ಶೂಟಿಂಗ್ ಸರ್, ಶೂಟಿಂಗು ಬೆಂಗಳೂರು ಮತ್ತು ಅದು ಸುತ್ತಮುತ್ತ, ಮತ್ತು ಒಂದು ಸಾಂಗ್ ಮಾತ್ರ ಲಾಹುಲ್ ಮತ್ತು ಸ್ಪಿಟಿ ಅಂತ ಅಲ್ಲಿ ಮನಾಲಿ ಹತ್ರ ಆಗಿದೆ ಸರ್. ಮೇಡಮ್, ಬನಾರಸ್ ಆದ್ಮೇಲೆ ಮತ್ತೆ ಸ್ಕ್ರೀನಲ್ಲಿ ಬರ್ತಿದ್ದೀರಾ, ಆ ಎಕ್ಸ್ಪೀರಿಯನ್ಸ್ ಈ ಎಕ್ಸ್ಪೀರಿಯನ್ಸ್ ಡಿಫ್ರೆನ್ಸ್ ಏನಿಲ್ಲ, ಐ ಥಿಂಕ್ ಇಟ್ಸ್ ದ ಸೇಮ್. ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ, ಹೌದು, ಎರಡೂ ಕನ್ನಡ ಸಿನಿಮಾಗಳೇ. ಬಟ್ ಅದೇನಂದರೆ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ರೋಮಿಂಗ್ ಅರೌಂಡ್ ಇತ್ತು, ಯಾಕಂದರೆ ಇಟ್ ಇಸ್ ಅ ಪ್ಯಾನ್ ಇಂಡಿಯನ್ ಫಿಲ್ಮ್, ಪ್ಯಾನ್ ಇಂಡಿಯನ್ ಫಿಲ್ಮ್ ಇದ್ದಿದ್ದರಿಂದ ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಜಾಸ್ತಿ ಕಷ್ಟ ಆಗಿತ್ತು ಟ್ರಾವೆಲಿಂಗ್ ಇದು ಅದು ಅಂತ. ಇಲ್ಲಿ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡಿಗರಿಗೆ ರೀಚ್ ಆಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ವಿ ಅಷ್ಟು. ಮೇಡಮ್, ಈ ಶಂಭು ಶಿವಶಂಕರ ಈ ಸಿನಿಮಾದ ಆಲ್ಮೋಸ್ಟ್ ಎಲ್ಲ ಸಾಂಗ್ ರಿಲೀಸ್ ಆಗಿದೆ ಅನ್ಕೊಂಡಿದ್ದೀನಿ, ಆ ಸಾಂಗ್ ತುಂಬ ಅಂದರೆ ಇವಾಗ ಟ್ರೆಂಡಿಂಗ್ ಅಲ್ಲಿ, ಅದ್ರ ಬಗ್ಗೆ? ಖಂಡಿತ ಸಿ, ಐ ಥಿಂಕ್ ಸ್ಪೆಷಲಿ ಒಂದು ನಾಟಿ ಕೋಳಿ ಸಾಂಗ್ ರಿಲೀಸ್ ಆಗಿದೆ, ಇನ್ನೊಂದು ನಮ್ಮ ಡುಯೆಟ್ ಸಾಂಗ್ ರಿಲೀಸ್ ಆಗಿದೆ. ಡುಯೆಟ್ ಸಾಂಗಲ್ಲಿ ಐ ಥಿಂಕ್ ಜನರಿಗೆ ಇಷ್ಟ ಅಂದರೆ ಜನರು ಅವ್ರಿಗೆ ಇಷ್ಟ ಆಗಲೇಬೇಕು, ಅಷ್ಟು ಕಷ್ಟಪಟ್ಟಿದ್ದೀವಿ ನಾವು ಆ ಪರ್ಟಿಕ್ಯುಲರ್ ಸಾಂಗ್. ಅಂದರೆ ಅದೇ ಹೇಳಿದ್ರಲ್ಲ, ಲಾಹುಲ್ ಅಂಡ್ ಸ್ಪಿಟಿಯಲ್ಲಿ ಶೂಟ್ ಮಾಡಿದ್ರೆ ಅಂತ, ತುಂಬ ಅಂದರೆ ತುಂಬ ಚಳಿಯಲ್ಲಿ, ಎಕ್ಸ್ಟ್ರೀಮ್, ತುಂಬ ಅಂತಲ್ಲ ಎಕ್ಸ್ಟ್ರೀಮ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರೀಮ್ ಚಳಿ. ಸೊ ಅಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ ಆಯಿತು. ಸೊ ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ಖುಷಿ ಆಗುತ್ತೆ, ಜನರಿಗೆ ಇಷ್ಟ ಆಗ್ತಿದೆ. ಆವಾಗ ನಮ್ದೆಲ್ಲ ಪೇನ್ ಅಂದರೆ ನಾವು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಮೇಡಮ್, ಮೂರು ಜನ ಹೀರೋಗಳು, ಒಬ್ಬರು ಈ ಕಾನ್ಸೆಪ್ಟ್ ಏನು? ಟ್ರಯಾಂಗಲ್ ಲವ್ ಸ್ಟೋರಿ ಅಂತೂ ಅಲ್ಲ, ಎಲ್ಲರೂ ಅದೇ ಅನ್ಕೋತಿದ್ದಾರೆ ಇಟ್ ಇಸ್ ಅ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ. ಇಟ್ಸ್ ಡೆಫಿನೆಟ್ಲಿ ನಾಟ್ ಅ ಟ್ರಯಾಂಗಲ್ ಲವ್ ಸ್ಟೋರಿ, ಇದು ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಕತೆ, ವಿಭಿನ್ನವಾಗಿರೋ ಕತೆ ಇದು. ಆ್ಯಂಡ್ ಏನು ಹೇಳೋದು, ಐ ಥಿಂಕ್ ಸಿ, ನಾರ್ಮಲಿ ನಾವು ಸಿನಿಮಾ ನೋಡ್ತಿರುವಾಗ ನಾವು ಜಜ್ಮೆಂಟ್ ಅಂತ ಇರುತ್ತೆ, ನಾವು ಗೇಜ್ ಮಾಡ್ಬೋದು ನೆಕ್ಸ್ಟ್ ಏನಾಗುತ್ತೆ ಅಂತ. ಈ ಸಿನಿಮಾದಲ್ಲಿ ನಿಮ್ಗೆ ಗೇಜೆ ಮಾಡೋಕ್ಕಾಗಲ್ಲ, ನೀವು ಸ್ಟಾರ್ಟಿಂಗ್ ಏನು ನೋಡ್ತಿರೋ ಎಂಡ್ ಈ ಥರ ಆಗುತ್ತೆ ಅಂತ ನಿಮ್ಗೆ ಗೇಜೆ ಮಾಡೋಕ್ಕಾಗಲ್ಲ. ಸೊ ಕಂಟೆಂಟ್ ಅಷ್ಟು, ಸಿ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಖಂಡಿತ ಇದೆ ಸಿನಿಮಾದಲ್ಲಿ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಇಟ್ ಈಸ್ ಆಲ್ಸೋ ಅ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್, ಜನರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಸರ್, ನಿಮಗೆ ಈ ಸಿನಿಮಾದಲ್ಲಿ ಅಂದರೆ